ಓಂ ಶ್ರೀ ಗುರುಭ್ಯೋ ನಮಃ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮದಲ್ಲಿ ನ ಆರಾಧ್ಯ ಗುರುವನ್ನು ಮನದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಹುಕ್ಕೇರಿ ಹಿರೇಮಠದ ಎಲ್ಲ ಗುರುಪರಂಪರೆಯನ್ನು ಸ್ಮರಿಸಿ, ಹುಕ್ಕೇರಿ ಹಿರೇಮಠದ ದಸರಾ ಮಹೋತ್ಸವದ ಅಂಗವಾಗಿ ಶ್ರೀ ವೀರಭದ್ರದೇವರ ಚರಿತ್ರೆ ಪುರಾಣ ಪ್ರವಚನ ಸಪ್ತಾಹ ಕಾರ್ಯಕ್ರಮ ಪರಮಪೂಜ್ಯರು ಷಡ್ಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದಾರೆ. ಪರಮಪೂಜ್ಯ ಶ್ರೀಗಳವರ ಆಶಯ ಅತ್ಯಂತ ಮಹತ್ವವಾಗಿರುವಂಥದ್ದು. ಸಾಮಾನ್ಯವಾಗಿ ಈ ನಾಡಿನೆಲ್ಲೆಡೆ ವೀರಭದ್ರದೇವರ ದೇವಾಲಯಗಳನ್ನು, ಆ ದೇವರ ಆರಾಧನೆ ಮಾಡುವಂಥ ಸದ್ಭಕ್ತರನ್ನು ಪರಮಪೂಜ್ಯ ಶ್ರೀಗಳವರು ಗಮನಿಸಿ, ಸುಮ್ಮನೆ ಏನೂ ಅರಿಯದೆ ಹಾಗೇ ಆರಾಧನೆ ಮಾಡೋಕ್ಕಿಂತ ವೀರಭದ್ರದೇವರ ಮಹಿಮೆಯನ್ನು ಭಕ್ತರು ತಿಳ್ಕೋಬೇಕು, ಅವನ ಮಹಿಮೆಯನ್ನು ಅರಿತುಕೋಬೇಕು ಅಂತಕ್ಕಂಥ ಒಂದು ಮಹತ್ವದ ಉದ್ದೇಶದಿಂದ ಇವತ್ತು ಈ ಒಂದು ಚರಿತ್ರೆ ಸಪ್ತಾಹ ಕಾರ್ಯಕ್ರಮವನ್ನು ಪರಮಪೂಜ್ಯ ಶ್ರೀಗಳವರು ಶ್ರೀಮಠದಲ್ಲಿ ದಸರಾ ಮಹೋತ್ಸವವನ್ನು ವಿಧಾಯಕವಾಗಿ ಇವತ್ತು ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮ. ವೀರಭದ್ರದೇವರ ಬಗ್ಗೆ ನಾವೆಲ್ಲರೂ ಕೂಡ ಗಮನಿಸಬೇಕು, ಅವನ ಚರಿತ್ರೆಯನ್ನು ನಾವೆಲ್ಲರೂ ಕೂಡ ಆಲಿಸಬೇಕು. ವೀರಭದ್ರದೇವರು ಅವನ ಪ್ರಮುಖವಾಗಿರುವಂಥ ಲೀಲೆಗಳನ್ನು ನಾವು ಅರಿತುಕೋಬೇಕು. ಆ ಪ್ರಮುಖವಾಗಿರುವಂಥ ವೀರಭದ್ರದೇವರ ಲೀಲೆಗಳು ಎರಡು ವೀರಭದ್ರ ಲೀಲೆಗಳನ್ನು ನಾವು ಕಾಣ್ತೇವೆ. ಒಂದು ದಕ್ಷ ಸಂಹಾರ ಲೀಲೆ, ಇನ್ನೊಂದು ಶರಭಸಾಳ್ವಾವತಾರ ಲೀಲೆ ಅಂತೇಳಿ ಎರಡು ಲೀಲೆಗಳನ್ನು ನಾವು ಕಂಡುಕೊಂಡು ಬರ್ತೇವೆ. ಸಾಮಾನ್ಯವಾಗಿ ದಕ್ಷ ಸಂಹಾರ ಲೀಲೆಯ ಮಹತ್ವ, ಅದರ ಒಂದು ಕತೆ, ವೀರಭದ್ರದೇವರ ಒಡಪುಗಳಲ್ಲಿ ಬಹಳ ಮಾರ್ಮಿಕವಾಗಿ ಅಲ್ಲಿ ಕಂಡುಬರ್ತದೆ. ಅಂಥ ಯಾವ ವೀರಭದ್ರದೇವರ ಚರಿತ್ರೆ ಆ ಒಂದು ದಕ್ಷ ಸಂಹಾರ ಲೀಲೆಯ ಮಹತ್ವವನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಗಮನಿಸೋಣ. ಆ ದಕ್ಷ ಸಂಹಾರ ಲೀಲೆಯ ಹಿನ್ನೆಲೆ ಏನು ಅಂತಂದರೆ, ಬ್ರಹ್ಮನ ಮಗ ಪ್ರಜಾಪತಿ ಅಂತ ಬರ್ತಾನೆ. ಪ್ರಜಾಪತಿ ಅಂದ್ರೆ ದಕ್ಷ ಬ್ರಹ್ಮ, ಬ್ರಹ್ಮನ ಮಗ ದಕ್ಷ ಬ್ರಹ್ಮ. ಆ ದಕ್ಷ ಬ್ರಹ್ಮನಿಗೆ ಎಲ್ಲ ಲೋಕದ ಪ್ರಜೆಗಳ ಪರಿಪಾಲನೆಯ ಒಂದು ಜವಾಬ್ದಾರಿಯನ್ನು ಬ್ರಹ್ಮ ತನ್ನ ಮಗನಿಗೆ ವಹಿಸಿಕೊಂಡು ಬಂದಿರ್ತಾನೆ. ಆ ದಕ್ಷ ಬ್ರಹ್ಮ ತಂದೆಯಾದ ಬ್ರಹ್ಮನಿಗೆ ಅತ್ಯಂತ ಪ್ರೀತಿಪಾತ್ರನಾಗಿರುವಂಥ ಮಗ ದಕ್ಷ ಬ್ರಹ್ಮ. ಇವನ ಜನನ ಹೆಂಗಾಯಿತು ಅನ್ನೋದ್ರ ಬಗ್ಗೆ ಆದಿತ್ಯ ಪುರಾಣ ಅಂತ ಒಂದು ಪುರಾಣ ಬರ್ತದೆ. ಆ ಪುರಾಣದ ಒಳಗೆ ಸ್ವಯಂಭೂ ಮನ್ವಂತರದಲ್ಲಿ ಬ್ರಹ್ಮನ ಬಲಗೈ ಹೆಬ್ಬೆಟ್ಟಿನಿಂದ ಹುಟ್ಟಿದ ಅನ್ನುವಂಥ ಹಿನ್ನೆಲೆ ಇಲ್ಲಿ ಕಂಡುಕೊಂಡು ಬರ್ತದೆ. ಅದು ಏನೇ ಆಗಿರಲಿ, ದಕ್ಷ ಬ್ರಹ್ಮ ಅಂತಕ್ಕಂಥವನು ಬ್ರಹ್ಮನ ಭಾಗ ಅನ್ನೋದು ಇಲ್ಲಿ ನಮಗೆ ಸಿದ್ಧ ಆಗ್ತದೆ. ಈ ಒಂದು ದಕ್ಷ ಬ್ರಹ್ಮನಿಗೆ ಮದುವೆ ಮಾಡಿಕೊಂಡು ಬರ್ತಾರೆ. ಅಂದರೆ ಮನುವಿನ ಮಗಳು ಪ್ರಸೂತಿ ಅಂಥೇಳಿ ಆ ಪ್ರಸೂತಿಯನ್ನು ಕೊಟ್ಟು ಮದುವೆ ಮಾಡ್ತಾರೆ. ಪ್ರಸೂತಿ ದೈವಭಕ್ತ ಸಂಪನ್ನಳು, ಆದರ್ಶ ವ್ಯಕ್ತಿತ್ವವಿರುವಂಥ ಒಬ್ಬ ಶ್ರೇಷ್ಠ ಗೃಹಿಣಿ, ಶ್ರೇಷ್ಠ ಧರ್ಮಚಾರಿಣಿ, ಧರ್ಮಪತ್ನಿ ಅಂತೇಳಿ ಅನಿಸ್ಕೊಂಡು ಬರ್ತಾಳೆ. ಇಡೀ ಚರಿತ್ರೆ ಒಳಗೆ ಆಕೆಯ ಹಿನ್ನೆಲೆಯನ್ನು ನಾವು ಕಂಡುಕೊಂಡು ಬರ್ತೇವೆ. ಈ ಪ್ರಸೂತಿ ಮತ್ತು ದಕ್ಷ ಬ್ರಹ್ಮರಿಗೆ ಮುಂದೆ ಮಕ್ಕಳು ಭಾಗ್ಯ ಒದಗಿ ಬರ್ತದೆ.
ಯಾವ ರೀತಿಯಾಗಿ ಅಂತಂದರೆ ದಕ್ಷಬ್ರಹ್ಮ ಪ್ರಸೂತಿಯರಿಗೆ ಒಂದಾದ ನಂತರ ಒಂದು 60 ಜನ ಮಕ್ಕಳ ಭಾಗ್ಯ ಅವರಿಗೆ ಆಗ್ತದೆ. ಆ 60 ಜನ ಮಕ್ಕಳು ಕೂಡ ಹೆಣ್ಣು ಮಕ್ಕಳೇ. ಹೆಣ್ಣು ಮಕ್ಕಳು ಇರೋದನ್ನು ನಾವು ಕಂಡುಕೊಂಡು ಬರ್ತೇವೆ. ಇದಕ್ಕೆ ಶಾಸ್ತ್ರದೊಳಗೆ ಮಿಥುನ ಸಂತತಿ ಅನ್ನುವ ಒಂದು ಹಿನ್ನೆಲೆ ಅದ. ಆ 60 ಜನ ಹೆಣ್ಣು ಮಕ್ಕಳು, ಒಬ್ಬ ಹೆಣ್ಣು ಮಗಳಿದ್ರೆ ಬಹಳಷ್ಟು ಜನ ತೊಂದರೆಯನ್ನು ಅನುಭವಿಸೋದನ್ನು ಕಂಡುಕೊಂಡು ಬರ್ತವೆ. ಹೆಣ್ಣು ಹುಟ್ಟಿದರೆ ಹುಣ್ಣು ಹುಡಿತು ಅಂತಕ್ಕಂಥ ಇದನ್ನು ನಾವು ಲೋಕಾರೂಢಿ ಕಂಡುಕೊಂಡು ಬರ್ತವೆ. ಆದರೆ ದಕ್ಷಬ್ರಹ್ಮನಿಗೆ 60 ಜನ ಹೆಣ್ಣು ಮಕ್ಕಳು, ಆ 60 ಜನ ಹೆಣ್ಣು ಮಕ್ಕಳನ್ನು ಕೂಡ ದಕ್ಷಬ್ರಹ್ಮ ಎಲ್ಲ ದೇವಾನುದೇವತೆಗಳಿಗೆ ಮದುವೆ ಮಾಡಿಕೊಡ್ತಾನೆ. ಕೆಲವೊಬ್ಬರಿಗೆ ಚಂದ್ರನಿಗೆ 27 ಜನ ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿಕೊಂಡು ಬರ್ತಾನೆ. ಈ ಹಿನ್ನೆಲೆ ಒಳಗೆ ಎಲ್ಲ ದೇವಾನುದೇವತೆಗಳಿಗೂ ಕೂಡ ದಕ್ಷಬ್ರಹ್ಮ ಮಕ್ಕಳನ್ನು ಮದುವೆ ಮಾಡಿಕೊಟ್ಟಾಗ ಎಲ್ಲರಿಗೂ ಕೂಡ, ಎಲ್ಲ ದೇವಾನುದೇವತೆಗಳಿಗೂ ದಕ್ಷಬ್ರಹ್ಮ ಮಾವಕ್ಕನ ಹಾಗೆಯೇ ಬೀಗ ಆಗ್ತಾನೆ. ಈ ರೀತಿಯಾಗಿರುವಂಥ ಸಂದರ್ಭದೊಳಗೆ ಆವಾಗ ಅವನಿಗೆ ಇನ್ನೂ ಒಬ್ಬ ಹೆಣ್ಣು ಮಗಳು ಹುಟ್ಟಿದ್ರೆ ಭಾಳ ಚಲೋ ಇತ್ತು ಅಂತೇಳಿ ಅನಿಸ್ತದಂಥವ್ರಿ ದಕ್ಷಬ್ರಹ್ಮನಿಗೆ. ಯಾಕಂದರೆ ಶಿವ, ಆ ಶಿವನಿಗೂ ಕೂಡ ಹೆಣ್ಣು ಕೊಟ್ಟುಬಿಟ್ರೆ ನಾನು ಶಿವನನ್ನೂ ಕೂಡ ನನ್ನ ಅಳಿಯ ಅಕ್ಕನ ಅಂತಕ್ಕಂಥ ಒಂದು ಭಾವ ಅವನಿಗೆ ಬರ್ತದೆ. ಈ ಪೌರಾಣಿಕ ಹಿನ್ನೆಲೆಯನ್ನು ನಾವು ಕಂಡುಕೊಂಡು ಬರ್ತೇವೆ. ಈ ವಿಚಾರ ಇಟ್ಟುಕೊಂಡು ದಕ್ಷಬ್ರಹ್ಮ ರುದ್ರದೇವನನ್ನು ಕುರಿತು ಉಗ್ರವಾಗಿರುವಂಥ ತಪಸ್ಸನ್ನು ಆಚರಣೆ ಮಾಡಿಕೊಂಡು ಬರ್ತಾನೆ. ಆ ರುದ್ರದೇವನ ಕುರಿತು ತಪಸ್ಸು ಮಾಡಿರುವ ದಕ್ಷಬ್ರಹ್ಮನಿಗೆ ರುದ್ರದೇವನ ತ್ರಿಶೂಲಗತ ಶಕ್ತಿಯಿಂದ ಅವನಿಗೆ ಆಶೀರ್ವಾದ ಆಗ್ತದೆ ದಕ್ಷಬ್ರಹ್ಮನಿಗೆ. ಆವಾಗ ದಕ್ಷಬ್ರಹ್ಮನಿಗೆ ರುದ್ರದೇವನ ಆಶೀರ್ವಾದದಿಂದ ಮತ್ತೊಂದು ಹೆಣ್ಣು ಮಗು ಆಗ್ತದೆ, 61ನೇ ಹೆಣ್ಣು ಮಗುವಾಗಿ. ಆ ಒಂದು ಹೆಣ್ಣು ಮಗುವಿಗೆ ಸತೀದೇವಿ, ದಾಕ್ಷಾಯಿಣಿ ಅಂತೇಳಿ ಹೆಸರಿಡ್ತಾನೆ. ಮುಂದೆ ಈ ರೀತಿ ಕತೆ ಮುಂದುವರಿತದೆ. ಆ ದಾಕ್ಷಾಯಿಣಿಯನ್ನು ಶಿವನಿಗೆ ಕೊಟ್ಟು ಮದುವೆ ಮಾಡುವ ಸಂದರ್ಭ ಬರ್ತದೆ. ಶಿವನಿಗೆ ಮದುವೆ ಮಾಡ್ತಾರೆ. ಆವಾಗ ಅವನಿಗೆ ಎಲ್ಲಿಲ್ಲದ ಒಂದು ಅಭಿಮಾನ, ಎಲ್ಲಿಲ್ಲದ ಒಂದು ಅಹಂಕಾರ ದಕ್ಷಬ್ರಹ್ಮನಲ್ಲಿ ಉತ್ಪತ್ತಿ ಆಗ್ತದೆ. ಆವಾಗ ಅವ ಏನು ವಿಚಾರ ಮಾಡ್ತಾನಪ್ಪ ಅಂದ ದಕ್ಷಬ್ರಹ್ಮ, ನಾ ಎಲ್ಲರಿಗೂ ಕೂಡ ದೇವಾನುದೇವತೆಗಳಿಗೆ ಮಾವಾಗೇನಿ, ಎಲ್ಲರಿಗೂ ಬೀಗಾಗೇನಿ, ನನ್ನ ಮಕ್ಕಳನ್ನೆಲ್ಲ ಹೆಂಗೆ ನೋಡ್ಕೊಳ್ತಾರ ಅವರೆಲ್ಲ ಅಂತ ನೋಡಬೇಕು ಅಂತ ತಿಳ್ಕೊಂಡು ಎಲ್ಲ ದೇವಾನುದೇವತೆಗಳ ಸ್ಥಾನಗಳಿಗೂ ಕೂಡ ಅವ ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ದಕ್ಷಬ್ರಹ್ಮ. ಹೀಗೆ ಒಂದು ಕಡೆ ಹಿಂಗೆ ಹೋದಂಗೆ ಎಲ್ಲೆಲ್ಲಿ ದಕ್ಷಬ್ರಹ್ಮ ಅಳಿಯಂದಿರ ಮನೆಗೆ ಹೋಗ್ತಾನೆ, ಬೀಗರ ಮನೆಗೆ ಹೋಗ್ಕೊಂಡು ಬರ್ತಾನೆ, ಅಲ್ಲೆಲ್ಲ ಕೂಡ ಪ್ರಜಾಪತಿಯಾಗಿರುವಂಥ ಲೋಕ ಪರಿಪಾಲಕನಾಗಿರುವಂಥ ದಕ್ಷಬ್ರಹ್ಮ ಬರ್ತಾನ ಅಂತಂದ ಕೂಡಲೇ ಎಲ್ಲರೂ ಕೂಡ ಅವನಿಗೆ ಮಾನ ಸಮ್ಮಾನ ಗೌರವ ಆದರ ಕಪ್ಪು ಕಾಣಿಕೆ ಇವೆಲ್ಲವನ್ನು ಕೂಟ ಕೊಟ್ಟು ಸನ್ಮಾನಿಸುವ ಕೆಲಸವನ್ನು ಮಾಡಿಕೊಂಡು ಬರ್ತಾರೆ. ಹೀಗೆ ಅವ ಸಂಚಾರ ಮಾಡ್ತಾ ಎಲ್ಲ ದೇವಾನುದೇವತೆಗಳ ಸಂಪರ್ಕ ಮಾಡಿದಾಗ ಅವನಿಗೆ ಸಿಗುವಂಥ ಮಾನ ಸಮ್ಮಾನಗಳಿಂದ ಅವನ ಮನಸ್ಸಿನ ಒಳಗೆ ಅಹಂಕಾರ ಅನ್ನೋದು ಮೊದಲ ಇರ್ತದೆ. ಆ ಅಹಂಕಾರದ ಗುಣ ಅದು ತನ್ನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತದೆ, ಅಹಂಕಾರ ವ್ಯಾಪಕ ಆಗ್ತದೆ, ಅಹಂಕಾರ ಪ್ರಬಲ ಆಕೊಂತ ಹೋಗ್ತದೆ. ಅಹಂಕಾರ ಅಂತಂದ್ರೆ ಒಂದು ಕೆಟ್ಟ ಗುಣ, ಒಂದು ದುರ್ಗುಣ. ಅರಿಷಡ್ವರ್ಗಗಳು ಅಂತ ಬರ್ತವೆ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತೇಳಿ. ಈ 6 ಗುಣಗಳಿಗೂ ವೈರಿಗಳು ಅಂತ ಕರ್ಕೊಂಡು ಬರ್ತಾರೆ. ಅಂದರೆ ಮನುಷ್ಯನ ನಿಜವಾದ ವೈರಿಗಳು ಅಂದರೆ ಮನುಷ್ಯನ ಮನಸ್ಸಿನಲ್ಲಿ ಈ ಗುಣಗಳು ಹುಟ್ಟುಕೊಂಡು ಮನುಷ್ಯನನ್ನೇ ನಾಶ ಮಾಡುವಂಥ ಶಕ್ತಿ ಈ ಗುಣಗಳಲ್ಲಿ ಇರೋದನ್ನು ಕಂಡುಕೊಂಡು ಬರ್ತವೆ. ಪ್ರತಿಯೊಬ್ಬ ಮನುಷ್ಯ
ತನ್ನನ್ನು ತಾನು ಮರೆತು ಅಪರಾಧಗಳನ್ನು ಮಾಡುವುದನ್ನು ಈ ಲೋಕದೊಳಗೆ ನಾವು ಕಾಣ್ತೇವೆ. ಈ ಅಪರಾಧಗಳು ಯಾವುದರಿಂದ ನಡೀತಾವ ಅಂತಂದರೆ ಈ ದುರ್ಗುಣಗಳ ಪ್ರಭಾವದಿಂದಲೇ ಅಪರಾಧಗಳು ನಡ್ಕೊಂಡು ಬರ್ತಾವೆ. ಆಶೆ ಕಾಮದಿಂದ ಅಪರಾಧಗಳು ನಡೀತಾವೆ, ಕ್ರೋಧದಿಂದ ಅಪರಾಧಗಳು ನಡೀತಾವೆ, ಲೋಭದಿಂದ ಅಪರಾಧಗಳು ನಡೀತಾವೆ, ಮೋಹದಿಂದ ಅಪರಾಧ ನಡೀತಾವೆ, ದ್ವೇಷ ಮತ್ಸರ ಮದ ಇವುಗಳಿಂದ ಅಪರಾಧಗಳು ನಡ್ಕೊಂಡು ಬರ್ತಾವೆ. ಒಟ್ಟಿನಲ್ಲಿ ಎಲ್ಲ ಅಪರಾಧಗಳಿಗೆ ಮೂಲ ಕಾರಣ ಈ ದುರ್ಗುಣಗಳು. ಹಾಗೆಯೇ ಆರು ದುರ್ಗುಣಗಳಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥ ದುರ್ಗುಣ ಅಂತಂದರೆ ಈ ಅಹಂಕಾರ, ಮದ ಅನ್ನುವಂಥದ್ದು. ಇದು ಒಂದು ವಿಶೇಷವಾಗಿರುವಂಥ ಕೆಟ್ಟ ಗುಣ ಇದು ಮನುಷ್ಯನಲ್ಲಿ. ಈ ಅಹಂಕಾರ ಅಂತಂದರೆ ನಾನು ನಾನು ಅನ್ನುವಂಥದ್ದು, ಮಮಕಾರ ಅಂದರೆ ನನ್ನದು ನನ್ನದು ಅನ್ನುವಂಥ ಒಂದು ಗುಣ. ಇವೆರಡೂ ಗುಣ ಇದ್ದುವು ಅಂದರೆ ಮನುಷ್ಯ ಯಾವ ಸ್ಥಿತಿಗೆ ಇಳಿತಾನ ಅನ್ನೋದಕ್ಕೆ ದಕ್ಷ ಬ್ರಹ್ಮನ ಒಂದು ಕತೆ ಇಲ್ಲಿ ನಮಗೆ ಉದಾಹರಣೆಯಾಗಿ ಸಿಗ್ತಾವೆ. ಕತೆ ಅಂದರೆ ಸಾಮಾನ್ಯ ಕತೆಗಳಲ್ಲ, ಈ ಕತೆಗಳಿಂದ ಜೀವನಕ್ಕೆ ಹಲವಾರು ಪಾಠಗಳು ನಮಗೆ ಲಭ್ಯ ಆಗ್ತವೆ. ದಕ್ಷ ಬ್ರಹ್ಮನಲ್ಲಿ ಇಂಥ ಒಂದು ಅಹಂಕಾರ ಉತ್ಪತ್ತಿ ಆಗ್ತದೆ. ಅಹಂಕಾರದ ಪ್ರಭಾವ ಎಷ್ಟಿರ್ತದಂದರೆ ಅಹಂಕಾರಕ್ಕೆ ಎರಡು ಗುಣಗಳಿರ್ತವೆ. ಆ ಎರಡು ಗುಣಗಳು ಯಾವುದು ಅಂದರೆ ಅಹಂಕಾರ ಭಗವಂತನಿಗೆ ಸಾಕ್ಷಾತ್ ವಿರೋಧಿಯಾಗಿರುವಂಥದ್ದು, ಇದು ಒಂದನೇ ಗುಣ.